ಸಿಕ್ಕಾಪಟ್ಟೆ ಜನ ಒಂದು ರಾಶಿ ಜನ ಇದ್ದಾರೆ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರದಿಂದ ಪಾರ್ಕಿಂಗ್ ಸ್ಟಾರ್ಟ್ ಆಯ್ತು ಕಾರ್ಗಳದು ಲಕ್ಷ್ಮೀಕಾಂತ್ ಅಲ್ಲೇ ಜಾಗ ಐತಲ್ರೇ ಎಲ್ಲಿ ಹೋಗ್ತಿದ್ದೀರಾ ಹಾ ಎಲ್ಲಿ ಹೋಗ್ತಿದ್ದೀರಾ ಟ್ಯೂಟರ್ ಮಾಡ್ಕೊಂಡು ಅಲ್ಲಿ ಹಾಕೊಳ್ಳಿ ಸೊ ಗೈಸ್ ಫೈನಲಿ ಅನ್ಕೊಂಡಿದ್ದ ಜಾಗ ಬಂದಾಯಿತು ಈ ಜಾಗದಿಂದ ನಾನು ಆಗಲೇ ವ್ಲಾಗ್ ಮಾಡ್ತಾ ಇದ್ದೆ ಸೊ ಇವಾಗ ಈ ಪ್ಲೇಸಿಗೆ ಬಂದರೆ ದ ವ್ಯೂಸ್ ಈವನ್ ಮೋರ್ ಸ್ಪೆಕ್ಟಾಕ್ಯುಲರ್ ನೋಡಿ ವ್ಯಾಗಮನ್ ಮೆಡೋಸ್ಗೆ ಬಂದಿದ್ದೀವಿ ಮೈ ಡಿಯರ್ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜನ ಒಂದು ರಾಶಿ ಜನ ಇದ್ದಾರೆ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರದಿಂದ ಪಾರ್ಕಿಂಗ್ ಸ್ಟಾರ್ಟ್ ಆಯಿತು ಕಾರ್ಗಳದು ಇಲ್ಲಿ ಹೋಗಿ ನಾವೇನು ನೋಡೋದು ಬರೀ ಜನಸಂತೆ ನೋಡಬೇಕಷ್ಟೆ ಇವರೆಲ್ಲ ಗ್ಯಾಪ್ ಲಕ್ಷ್ಮೀಕಾಂತ್ ಬೇರೆ ಮಿಸ್ ಆಗ್ಬಿಟ್ಟವ್ರೆ ಎಲ್ಲ ಕಣ ಕೇಳಿಸ್ಕೊಂಡಿಲ್ಲ ಲಕ್ಷ್ಮೀಕಾಂತ ಯಾವುದು ಗುರು ಇದು ಲಕ್ಷ್ಮೀಕಾಂತ್ ಇಲ್ಲ ಕಣ ಗಾಡಿ ಸೈಲೆಂಟ್ ಆಗಿ ಓಯ್ ಲಕ್ಷ್ಮೀಕಾಂತ್ ಲಕ್ಷ್ಮೀಕಾಂತ್ ಇವ್ರು ಇಂಟರ್ ಕಾಮ್ ಬೇರೆ ಆನ್ ಮಾಡ್ಕೊಂಡಿಲ್ಲ ಅಲ್ಲೇ ಜಾಗ ಐತಲ್ರೇ ಎಲ್ಲಿ ಹೋಗ್ತಿದ್ದೀರಾ ಹಾ ಎಲ್ಲಿ ಹೋಗ್ತಿದ್ದೀರಾ ಟ್ಯೂಟರ್ ಮಾಡ್ಕೊಂಡು ಅಲ್ಲಿ ಹಾಕೊಳ್ಳಿ ಇಲ್ಲ ಫಟ್ಟ ಹಿಂಗೆ ಹಿಂದೆ ಬನ್ನಿ ಮುಂದೆ ಹೋಗ್ಬಿಟ್ಟು ಒಂಚೂರು ಹಾಂ ಹಿಂದೆ ಬನ್ನಿ ಹಂಗೆ ಹಿಂದೆ ಬನ್ನಿ ಹಿಂದೆ ಬನ್ನಿ ಇಷ್ಟು ಇದೆ ಬನ್ನಿ ಹಾಂ ಹೋಗಿ 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 ಅವತ್ತು ಹೋಗಿ ಇಲ್ಲಿ ಹಾಕೊಂಬಿಡಿ ಇಲ್ಲಿ ಕರೆಕ್ಟಾಗಿ ಹಿಂಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಾರು ಬಂದು ನಿಮ್ಮ ಅಡ್ಡಗಡೆ ನೆನೆಸ್ಬಿಡು ಲುಕ್ ಎಟ್ ದ ಜನ ಸಾಗರ ಹಾಂ ಇಲ್ಲೇ ಹಾಕೊಳ್ಳಿ ಹಂಗೆ ಹಾಕಿ ಕ್ರಾಸ್ ಆಗಿ ಹಾಕಿ ಗಾಡಿಯಲ್ಲೆಲ್ಲೋ ಪಾರ್ಕ್ ಮಾಡಿಬಿಟ್ಟು ಈ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ ಎಂಟ್ರೆನ್ಸ್ಗೆ ಸಿಕ್ಕಾಪಟ್ಟೆ ಜನ ಗುರು ಒಂದು ರಾಶಿ ಜನ ಅಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಅವ್ರು ಹೋಗ್ತಾ ಇದಾರೆ ನೋಡಿ ಎಸ್ ಅಂಡ್ ದಿಸ್ ಇಸ್ ದ ಎಂಟ್ರೆನ್ಸ್ ಮೆಡೋಸ್ ಮೇಲೆ ಜನ ಇರೋದು ಕಾಣಿಸ್ತಾ ಇದೆಯಾ ಈಗ ಅಲ್ಲಿಗೆ ಹೋಗ್ಬೇಕು ನಾವು ಸೊ ಎಂಟ್ರೆನ್ಸ್ ಫೀಸ್ ಬೇರೆ ಇದೆ ಇಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಅವ್ರು ಹೋಗ್ತಾರೆ ತೊಗೊಳಕ್ಕೆ ಓ ಕ್ಯೂ ಬೇರೆ ಇದೆಯಾ ಮಿಸ್ಟರ್ ಲಕ್ಷ್ಮೀಕಾಂತ್ ಚೈಲ್ಡ್ ಪಾಸ್ 15 ಅಡಲ್ಟ್ ಪಾಸ್ 25 ಸೀನಿಯರ್ ಸಿಟಿಜನ್ 15 ಕ್ಯಾಮ್ರಾ 100 ನಮ್ಮ ಕ್ಯಾಮ್ರಾ ಅಲ್ಲಪ್ಪ ಮೊಬೈಲ್ ಫೋನ್ ಎಂಟ್ರೆನ್ಸ್ನ ಟಿಕೆಟ್ ತೊಗೊಂಡು ಒಳಗಡೆ ಬಂದರೆ ಈ ರೀತಿ ಇರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬ ಜನ ಇಲ್ಲಿ ಕೈಟ್ ಹಾರಿಸ್ತಾ ಇದ್ದಾರೆ ಮೋಸ್ಟ್ ಇದೆಲ್ಲ ಸಿಗತ್ತೆ ಅನ್ಸುತ್ತೆ ನೋಡಿ ಸಿಕ್ಕಾಬಿಡೋ ಜನ ಹಾರಿಸ್ತಾ ಇದ್ದಾರೆ ಕೈಟ್ನ ಸೊ ಲಕ್ಷ್ಮೀಕಾಂತ್ ಅವ್ರ ರಿಲೇಟಿವ್ಸ್ ಯಾರೋ ಸಿಕ್ಕಿದ್ರು ಅವ್ರು ಒಂದು ಎರಡು ಮೆಡೋಸ್ ಆ ಕಡೆ ಹೋಗ್ಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಅಂದರು ಸೊ ಬನ್ನಿ ಆ ಕಡೆ ಹೋಗೋಣ ಎಲ್ಲಿ ಈ ರೂಟ್ ಅಲ್ಲ ಸೊ ಮೇಲ್ಗಡೆ ಬಂದ್ರೆ ಈ ತರ ಇರುತ್ತೆ ಸೊ ಈ ಮೆಡೋಸ್ ಅಂದ್ರೆ ಈ ಹಿಲ್ ಟಾಪ್ಸ್ ನೋಡಿ ಇಲ್ಲೊಂದು ಹಿಲ್ ಟಾಪು ಅಲ್ಲೊಂದು ಹಿಲ್ ಟಾಪು ಇಲ್ಲೊಂದು ಹಿಲ್ ಟಾಪು ಅಲ್ಲೊಂದು ದೂರದಲ್ಲಿ ಸೊ ಇದನ್ನೇ ಮೆಡೋಸ್ ಅಂತ ಕರೀತಾರೆ ಸೊ ಒಂದು ಸ್ವಲ್ಪ ಆ ಕಡೆ ಹೋದರೆ ಜನ ಕಡಿಮೆ ಆಗ್ತಾರೆ ನಮ್ಮ ಟಾರ್ಗೆಟ್ ಬಂದುಬಿಟ್ಟು
ಈ ಹಿಲ್ ಟಾಪ್ ಮೇಲೆ ಹೋಗಬೇಕು ಅಂತ ಸೊ ಇಲ್ಲಿಂದ ನೋಡಿದ್ರೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ಈ ಹಿಲ್ ಟಾಪಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಬನ್ನಿ ತೋರಿಸ್ತೀನಿ ಲಕ್ಷ್ಮೀಕಾಂತ್ ಅವ್ರಲ್ಲಿ ಕಾಯ್ತಾ ಇದ್ದಾರೆ ರೆಡಿಯಾಗಿ ಲೆಟ್ಸ್ ಗೋ ಸೊ ಇಲ್ಲಿ ಬಂದಾಗ ಟೂರಿಸ್ಟ್ ಆಕ್ಟಿವಿಟೀಸ್ ಅಂತ ಜಿಪ್ ಲೈನ್ ಇದೆ ಅಲ್ಲಿ ಒಂದು ಚಿಕ್ಕ ಕೆರೆ ಇದೆ ಅಲ್ಲಿ ಬೋಟಿಂಗೂ ಇದೆ ಅದು ಬಿಟ್ಟರೆ ಕೈಟ್ ಫ್ಲೈಯಿಂಗು ವಿಚ್ ಇಸ್ ವೆರಿ ಕಾಮನ್ ಹಿಯರ್ ಸೊ ಲಕ್ಷ್ಮೀಕಾಂತ್ ಅವರು ಅಲ್ಲಿ ಬ್ಲಾಗ್ ಮಾಡೋಕೆ ಹೋಗಿದ್ದಾರೆ ನಾನು ಇಲ್ಲೇ ವೇಟ್ ಮಾಡ್ತೀನಿ ಸೊ ದಟ್ ವಿ ಕ್ಯಾನ್ ಗೋ ಟು ದಿಸ್ ಪರ್ಟಿಕ್ಯುಲರ್ ಹಿಲ್ ಟಾಪ್ ಒಂಚೂರು ಕ್ರೌಡ್ ಕಮ್ಮಿ ಇದೆ ಜನದ್ದು ಬ್ಯೂಟಿಫುಲ್ ಪ್ಲೇಸ್ ಎಕ್ಸೆಪ್ಟ್ ದ ಕ್ರೌಡ್ ಇದು ಮಾತ್ರ ನೋಡಿ ಏನು ಸೂಪರ್ ಆಗಿದೆ ಅದು ಮೋಸ್ಟ್ಲಿ ಇನ್ನೂ ಕಟ್ತಾ ಇದ್ದಾರೆ ಪೇಂಟು ಮಾಡಿಲ್ಲ ಕಟ್ಟಿದ್ರೆ ಮಾತ್ರ ಒಳ್ಳೆ ವ್ಯೂ ಸೊ ಗೈಸ್ ಫೈನಲಿ ಅನ್ಕೊಂಡಿದ್ದ ಜಾಗ ಬಂದಾಯಿತು ಈ ಜಾಗದಿಂದ ನಾನು ಆಗಲೇ ವ್ಲಾಗ್ ಮಾಡ್ತಾ ಇದ್ದು ಸೊ ಇವಾಗ ಈ ಪ್ಲೇಸಿಗೆ ಬಂದರೆ ದ ವ್ಯೂಸ್ ಇವನ್ ಮೋರ್ ಸ್ಪೆಕ್ಟಾಕ್ಯುಲರ್ ನೋಡಿ ವಾಟ್ ಅ ಪ್ಲೇಸ್ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಇರುವೆಗಳ ಥರ ಜನಗಳು ಓಡ್ತಾ ಇದ್ದಾರೆ ನೋಡಿ ಅದೊಂದು ವ್ಯೂ ಪಾಯಿಂಟ್ ಅನಿಸುತ್ತೆ ನೋಡಿ ನಮಗಿಲ್ಲೇ ಸಖತ್ತಾಗಿದೆ ಸೊ ಇದು ನಾರ್ಮಲ್ ವ್ಯೂ ಇದು ಸೂಪರ್ ವೈಡ್ ಆ್ಯಂಗಲ್ ಸೊ ಎಂಟ್ರೆನ್ಸ್ ಬಂದುಬಿಟ್ಟು ಈ ಕಡೆ ಇರೋದು ಸೊ ಅಷ್ಟೇ ಗೈಸ್ ಇನ್ನು ವಾಪಸ್ ಸ್ಟೇ ಹೊರಡ್ತೀವಿ ಆನ್ ದ ವೇ ಎಲ್ಲಾದರೂ ಊಟ ಮಾಡಿಕೊಂಡು ಸ್ಟೇ ಅಲ್ಲಿ ಹೋಗಿ ರಿಲ್ಯಾಕ್ಸ್ ಆಗೋದು ಅಷ್ಟೇ ಸಿ ಯು ಆನ್ ದ ವೇ ಹೋಮ್ ಸೊ ಗೈಸ್ ಮೆಡೋಸ್ ಎಲ್ಲ ಮುಗಿಸ್ಕೊಂಡ್ವಿ ಸೈಟ್ ಸೀಯಿಂಗ್ ಮಾಡೋದು ಈಗ ವಾಪಸ್ ನಮ್ಮ ಸ್ಟೇಗೆ ಹೋಗ್ತಾ ಇದ್ದೀವಿ ಬಟ್ ಸ್ಟೇ ಹೋಗಿನ ಮುಂಚೆ ಎಲ್ಲಾದರೂ ಒಂದು ಒಳ್ಳೆ ಜಾಗದಲ್ಲಿ ಊಟ ಮಾಡಿ ಸ್ಟೇಗೆ ಹೋಗೋಣ ಅಂತ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಟೂರಿಸ್ಟ್ ಸ್ಪಾಟ್ಗಳಿದೆ ಬಟ್ ಈ ಕ್ರೌಡ್ ನೋಡ್ಬಿಟ್ಟು ಎಲ್ಲೂ ಬೇಡಾಗೋರು ಸೈಲೆಂಟಾಗಿ ನಮ್ಮ ಸ್ಟೇಗೆ ಹೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಪಕ್ಕ ಎಲ್ಲೋದ್ರೂ ಇದೇ ಥರ ಕ್ರೌಡೇ ಇರುತ್ತೆ ಇದೇ ಟ್ರಾಫಿಕ್ ಇರುತ್ತೆ ಸುಮ್ಮನೆ ತಲೆ ಕೆಟ್ಟೋಗ್ಬಿಡುತ್ತೆ ಸೊ ನೋಡೋಣ ಇಲ್ಲಿ ಯಾವುದೋ ಒಂದು ಒಳ್ಳೆ ಹೋಟ್ಲಲ್ಲಿ ಸೈಡ್ಗೆ ಹಾಕ್ಕೊಂಡು ಬರ್ಜರೆ ಊಟ ಮಾಡಿ ಇವಾಗ ಹೋಗಿ ಬಿತ್ಕೊಳ್ಳೋದಷ್ಟೇ ಕೆಲಸ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಜಾಗ ಚೆನ್ನಾಗಿದೆ ಸೀನಿಕಾಗೆ ನಮ್ಮ ಸ್ಟೇನ ಎಷ್ಟೋ ಪೀಸ್ಫುಲ್ ಆಗಿದೆ ಗುರು ನಾವು ಸುಮ್ಮನೆ ಒನ್ ಅವರ್ ಈ ಕಡೆ ಬಂದ್ವಿ ಬಂದಿದ್ದು ತಪ್ಪಲ್ಲ ಬಂದಿದ್ದ ದಿನ ತಪ್ಪು ಅಷ್ಟೇ ಅದೇ ವೀಕ್ ಡೇ ಅಲ್ಲಿ ಬಂದರೆ ಇಲ್ಲಿ ಯಾರು ಒಂದೇ ಒಂದು ನರಪಿಳ್ಳನೂ ಇರಲ್ಲ ಅವಾಗ ಸೂಪರಾಗಿರುತ್ತೆ ಪೀಸ್ಫುಲ್ಲಾಗಿ ಇಲ್ಲಿ ಜನ ವಟ ವಟ ಅಂದ್ಕೊಂಡು ಅದು ಯಾರೋ ಗ್ರೂಪ್ ರೈಡಲ್ಲಿ ಬೇರೆ ಬಂದುಬಿಟ್ಟು ಅಲ್ಲಿ ಟಗ್ ಆಫ್ ಆರ್ ಬೇರೆ ಆಡ್ತಾರೆ ಓ ಅಂತ ಕಿರ್ಚ್ಕೊಂಡು ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಎಂಜಾಯ್ಮೆಂಟ್ ಅವ್ರವ್ರು ನೋಡ್ಕೊಳ್ತಾ ಇದ್ದಾರೆ ಬಟ್ ಥ್ಯಾಂಕ್ ಗಾಡ್ ದ ವೆದರ್ ಆರ್ ಸಪೋರ್ಟೆಡ್ ಅಸ್ ನೋಡಿ ಟೈಮ್ ಬಂದುಬಿಟ್ಟು ಇವಾಗ ಎರಡು ಕಾಲು ಒಳ್ಳೆ ಸಂಜೆ 5 ಗಂಟೆ 6 ಗಂಟೆ ಥರ ಇದೆ ಇನ್ನು ಅಲ್ಲಲ್ಲಿ ಸ್ಲೈಟಾಗಿ ಡ್ರಿಸ್ಲಿಂಗ್ ಬೇರೆ ಆಗ್ತಿದೆ ಸೊ ಲೆಟ್ಸ್ ಫೈಂಡ್ ಎ ಗುಡ್ ಹೋಟೆಲ್ ನಾವು ಸೊ ಹಲೋ ಗೈಸ್ ನಾವು ವಾಪಸ್ ನಮ್ಮ ಪ್ರಾಪರ್ಟಿ ಬಂದು ಸೇರ್ಕೊಂಬಿಟ್ವಿ ಮಧ್ಯದಲ್ಲೆಲ್ಲೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಸೊ ಗೋಪ್ರೋ ತೆಗೆದ್ಬಿಟ್ಟು ಬ್ಯಾಗಲ್ ಕೂಡ ಹಾಕ್ಕೊಂಡ್ಬಿಟ್ವಿ ಆ್ಯಂಡ್ ನೀವು ನೋಡ್ಬೋದು ಬೈಕ್ ಸ್ಪಾರ್ಕ್ ಆಗಿದೆ ಅಲ್ಲಿ ಲೆಟ್ ಮಿ ಜಸ್ಟ್ ಶೋ ಯು ಸೊ ಬೈಕ್ಸ್ ಎಲ್ಲ ನೀಟಾಗಿ ಪಾರ್ಕ್ ಆಗಿದೆ ಆ್ಯಂಡ್ ಇನ್ನು ಅಷ್ಟೇ ಇನ್ನು ಸಂಜೆ ಒಂದು ಸ್ವಲ್ಪ ಚಿಲ್ ಮಾಡಿಬಿಟ್ಟು ಮಲ್ಕೊಳ್ತೀವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರಾಪರ್ಟಿಗೆ ಎಷ್ಟೋ ಪೀಸ್ಫುಲ್ ಆಗಿದೆ ಆ ಜಾಗಕ್ಕಿನ್ನ ಯಾಕಂದರೆ ಅಲ್ಲಿ ಒಂದು ರಾಶಿ ಜನ ಇಲ್ಲಿ ಬರೀ ನಾವೇನೆ ಬೇರೆ ಯಾರೂ ಇಲ್ಲ ಸೊ ದಟ್ಸ್ ಇಟ್ ಗೈಸ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್ ಬಾಯ್